ನೀವು ಅಲ್ಲಿಗೆ ಬಂದಿದ್ದೀರಾ ಸ್ಪಾಟ್ಗೆ ಬಂದಿದ್ದೀರಾ? ನಾನು ಹೇಳಿಲ್ಲ ಮೇಡಮ್. ಆಯ್ತು, ಈಗ ಬಂದಿರೋ ಅದಕ್ಕೆ ಯಾರು ಕಾರಣ ಹೇಳಿ ಮೇಡಮ್? ಈಗ ಬಂದು ನಿಂತಿದ್ದೀರಾ ಅದಕ್ಕೆ ಯಾರು ಕಾರಣ? ಮಾಡ್ಸಿಲ್ಲ, ಹದಿನೈದು ದಿನಕ್ಕೋಸ್ಕರ ಚರಂಡಿ ಕ್ಲೀನ್ ಮಾಡೋದು? ಈಗ ಬ್ಲಾಕ್ ಆಗಿದೆ, ಯಾರು ಜವಾಬ್ದಾರಿ? ಬ್ಲಾಕ್ ಆಗಿದೆ ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ ಮೇಡಮ್? ನೀವು ಬಂದಿದ್ದೀರಾ? ಒಂದ್ಸಲ ಏನ ಬಂದಿದ್ದೀರಾ ಹೇಳಿ? ನಾನು ಫೋನ್ ಮಾಡಿದ್ರೆ ಬಂದಿದ್ದೀರಾ? ಬಂದಿಲ್ಲ. ಮಳೆ ಬರ್ತಾ ಇದೆ, ಬ್ಲಾಕ್ ಆಗಿದೆ ಅಂತ ನೀವು ಫೋನ್ ಮಾಡಿದ್ದೀರಾ. ಮಳೆ ನಿಂತ ಮೇಲೆ ಬಂದು ನೋಡ್ತೀವಿ ಅದೇನಾಗಿದೆ ಪ್ರಾಬ್ಲಮ್ ಅಂತ. ಮತ್ತೆ ನಾವು
ನಾವು ನಮ್ಮ ಇನ್ಫಾರ್ಮೇಶನ್ ಮಳೆ ನಿಂತ ಮೇಲೆ ಬಂದ್ರೆ ನಾವು ತೆಗ್ದಿದ್ದೀರಿ, ಅದೇ ಅವರು ಡ್ರೈನೇಜ್ ಮಾಡಕ್ ಬಿಡಲ್ಲ, ಡ್ರೈನೇಜ್ ಮಾಡದೆ ಹೋಗುತ್ತೆ ಅದು, ಅದು ಆಕ್ಷನ್ ಪ್ಲಾನ್ ತಗೊಂಡಿದೆ ಸರ್. ಡ್ರೈನೇಜ್ ಮಾಡಕ್ ಬಿಡಲ್ಲ ಅಂತಲ್ಲ, ರಸ್ತೆನೇ ಆಗಿಲ್ಲ, ಮಣ್ಣು ರೋಡ್ ಇದೆ, ಸುತ್ತಮುತ್ತ ರೋಡ್ಗಳಾಗಿದ್ದಾವೆ, 10 ಕೋಟಿಲಾಗಿದೆ ಅದು. ನೆಕ್ಸ್ಟ್ ಇತ್ತು ಯಾವಾಗ ನಮ್ಮ ಎಷ್ಟು ಒಂದು ಸುಮಾರು ವರ್ಷಗಳಿಂದ ಅವರು ಆ ಮನೇಲಿದ್ದಾರೆ, ಸುತ್ತಮುತ್ತ ರೋಡ್ಗಳಾಗಿದೆ, ಇವಾಗ ನೀವು ಇನ್ನು ಗ್ರಾಂಟ್ ಆಗಿದೆ ಅಂತ ಹೇಳ್ತಾರೆ, ಯಾವಾಗ 10 ಕೋಟಿಲಾಗಿದೆ ಸರ್, ಸ್ಯಾಂಕ್ಷನ್ ಆಗಿದೆ. ಆದಷ್ಟೊಳಗೆ ಕೊರೋನಾ ಬಂತಲ್ಲ, ಕೊರೋನಾ ಬಂತ ಇದೆ ಸರ್. ಈಗ ಇದಕ್ಕೆ ಪರಿಹಾರ ಏನು ಸರ್, ಅದು ಮೋರಿ ಅವ್ರ ನೀರು ಮನೇಲಿ ನೀರು ಹೊಡೋಕೆ ಏನು ಪರಿಹಾರ ಅಂತ ನಾವು ತೆಗಿಬೇಕು, ತೆಗಿಯಕ್ ಬಿಡ್ಬೇಕಲ್ಲ ಅವರು ಸರ್. ಬಿಡ್ತಾ ಇದಲ್ಲ ಸರ್, ತೆಗಿಯಕ್ ಬಿಡಿ ಅಂದ್ರೆ ನೀವು ಅಲ್ಲೆಲ್ಲ ಎಲ್ಲ ಕಡೆ ಮುಚ್ಕೊಂಡಿದ್ದಾರೆ, ಅಲ್ಲಿ ಚರಂಡಿ ನೀರು ಹೋಗೋದಕ್ಕೆ ಸರಿಯಾಗಿ ಇದು ಮಾಡ್ತಾ ಇಲ್ಲ, ಅವರವರೇ ಹಾಕೊಂಡು ರಾಡಿ ಮಾಡಿದ್ದಾರೆ. ಇದು ನಾವು ನಮ್ದಲ್ಲ, ಅದು ಇದು ಬೇರೆಯವರು ಬೇರೆ ಡಿಪಾರ್ಟ್ಮೆಂಟ್ ಮಾಡಿದ್ರು. ಯಾವ ಡಿಪಾರ್ಟ್ಮೆಂಟ್ ಸರ್? ಬೇರೆ ನಿಮ್ಮ ನಗರಸಭೆಗೆ ಬರುತ್ತೆ, ಬೇರೆ ಡಿಪಾರ್ಟ್ಮೆಂಟ್ ಸಭೆಗೆ ಬಂದಿದೆ ಅದು. ನಮ್ಮ ನಗರಸಭೆ ಮಾಡಿದ್ದಾರೆ ಚರಂಡಿ ಎಲ್ಲ.